ವರ್ಣನ ಅರ್ಭಟ್ಟಕ್ಕೆ ಚಿಂಚೋಳಿ ತಾಲೂಕು ತತ್ತರ. ಹೌದು, ನಿನ್ನೆಯಿಂದ ಸುರಿಯುತ್ತಿರುವ ನಿರಂತರ ಧಾರಾಕಾರ ಮಳೆಗೆ ಚಿಂಚೋಳಿ ನಗರ ಸೇರಿದಂತೆ ತಾಲೂಕಿನ ಬಹುತೇಕ ಹಳ್ಳಿಗಳು ಜಲಾವೃತವಾಗಿವೆ. ತಾಲೂಕಿನ ಐನಹಳ್ಳಿ, ದೇಗಲ್ಮಡಿ, ಕೊಳ್ಳೂರು, ನಾಗೈದ್ಲೈ, ಗಾರಂಪಳ್ಳಿ, ನಿಮಹೊಸಳ್ಳಿ, ಗೌನಹಳ್ಳಿ, ಚಿಮ್ಮನಚೋಡ್, ತಾಜಲಾಪುರ, ಹೊತ್ತಿಕೋಳ್, ಹುರದಳ್ಳಿ, ಕೋಲಕ್ಪಳ್ಳಿ, ಗರಕ್ಪಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿವೆ. ಸಾವಿರಾರು ಎಕರೆ ಭೂಮಿಯಲ್ಲಿ ನೀರು ನಿಂತಿದ್ದರೆ ರೈತರು ಬೆಳೆಗಳಂತೂ ನೀರು ಪಾಲಾಗಿವೆ. ಇದರಿಂದ ಅನ್ನದಾತನು ಕಂಗಾಲಾಗಿದ್ದಾನೆ. ಈಗಾಗಲೇ ಕೊರೋನಾ ಮಹಾಮಾರಿಯಿಂದ ತತ್ತರಿಸಿದ ರೈತನಿಗೆ ಇನ್ನೊಂದು ಮರ್ಮಘಾತವಾಗಿದೆ. ರೈತ ಹೇಳಿದಂಥ ಪರಿಸ್ಥಿತಿ ಈಗ ಚಿಂಚೋಳಿ ಪುರಸಭಾ ವ್ಯಾಪ್ತಿಯ ಬಡಿದರ್ಗಾಮ, ಮಣಿಪುರ, ಅಂಬೇಡ್ಕರ್ ನಗರ ಹಾಗೂ ಹನುಮಾನ್ ನಗರ ಸಂಪೂರ್ಣ ನೀರಿನಲ್ಲಿದ್ದು, ಹನುಮಾನ್ ನಗರದಲ್ಲಿ ಅನೇಕ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಸಿಲುಕಿಕೊಂಡಿರುವುದನ್ನು, ಅವರ ರಕ್ಷಣೆಗೆ ಪಿಎಸ್ಐ ವಿಶ್ವನಾಥ ರೆಡ್ಡಿ ಧಾವಿಸಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದರು. ಈ ಕಾರ್ಯದಲ್ಲಿ ಪುರಸಭಾ ಸದಸ್ಯರಾದ ಅಬ್ದುಲ್ ಬಾಸಿ, ಜಗನ್ನಾಥ್ ಗುತ್ತೇದಾರ್, ಬಸವರಾಜ್ ಕಡಬೂರ್, ಆಕಾಶ್ ಕೊಳೂರ್ ಸೇರಿದಂತೆ ಪುರಸಭಾ ಅಧಿಕಾರಿಗಳು ಮಾನವೀಯತೆ ಮೆರೆದರು. ಪಿಎಸ್ಐ ವಿಶ್ವನಾಥ ರೆಡ್ಡಿಯ ಕಾರ್ಯಕ್ಕೆ ಸಾರ್ವಜನಿಕರು ಎಲ್ಲಿಲ್ಲದ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಸಂಕಷ್ಟಕ್ಕೊಳಗಾದ ಕುಟುಂಬಸ್ಥರು ಅಭಿನಂದನೆಗಳು ಹಾಗೂ ಆಶೀರ್ವಾದ ಸಲ್ಲಿಸಿದ್ದಾರೆ. ವರದಿ ಶೇಖ್ ಗುತ್ತಿಯಾಗಿದ್ದಾರೆ. ಇಸವನ್ ನ್ಯೂಸ್, ಚಿಂಚೋಳಿ. ಈಗಾಗಲೇ ಮುಲ್ಲಾಮರಿ ಮತ್ತು ಚಂದ್ರಪಳ್ಳಿ ಜಲಾಶಯಗಳಿಂದ ಭಾರಿ ನೀರು ಬಿಟ್ಟಿದ್ದರಿಂದ ಮತ್ತು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಮಳೆ ಬಂದಿದ್ದರಿಂದ ಚಿಂಚೋಳಿ, ಐನಹಳ್ಳಿ, ದೇಗಲ್ಮಡಿ ಮತ್ತು ಚಿಂಚೋಳಿಯ ಹರಿಜನ್ ಕೇರಿಯಲ್ಲಿ ಮತ್ತು ವಡ್ರಗಲಿಯಲ್ಲಿ ಇತರ ಹನುಮಾನ್ ಗಲಿಯಲ್ಲಿ ಭಾರಿ ನೀರು ಬಂದಿದ್ದರಿಂದ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಿ ಜಾಧವ್ ಅವರು ರಾತ್ರಿ 3 ಗಂಟೆ ಸಮಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಫೋನ್ ಮುಖಾಂತರ ತಿಳಿಸಿ ರಾತ್ರಿಯೇ ನಾವು 4 ಗಂಟೆ ಹಿಂದೆ ಕಾರ್ಯಪ್ರವೃತ್ತರಾಗಿದ್ದೀವಿ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಚಿಂಚೋಳಿಯಲ್ಲಿ ಬಡಿ ದರ್ಗಾದಲ್ಲಿ ಎಲ್ಲ ನೀರು ಹೊಕ್ಕಿದ್ದರಿಂದ ನಾವು ಈಗಾಗಲೇ ರಾತ್ರಿಯೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಮಿತಿಗೆ ತಿಳಿಸಲು ನಾವು ಮನೆ ಶಾಸಕರಲ್ಲಿ ಮನವಿ ಮಾಡಿದಾಗ ಶಾಸಕರು ಕೂಡ ಎಲ್ಲರಿಗೂ ಮಾಹಿತಿ ನೀಡಿ ತಹಸೀಲ್ದಾರರಿಗೆ ಮತ್ತು PSI ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾತ್ರಿಯ ಸಮಯದಲ್ಲಿ ಸೂಚನೆ ಕೊಟ್ಟಿದ್ದರಿಂದ ಭಾರಿ ಅನಾಹುತಗಳು ಆಗುವ ಸಂದರ್ಭ ತಪ್ಪಿದ್ದು ಆಗಿದೆ. ಅದೇ ರೀತಿಯಲ್ಲಿ ಈಗಾಗಲೇ ಮಳೆ ನೀರು ಮನೆ ಹೊಕ್ಕಿದ್ದರಿಂದ ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಜಿ ಅವರಿಗೆ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಕೋಬಾ ಸಾಹೇಬರಿಗೆ ಮತ್ತು ನಮ್ಮ ಕಲಬುರಗಿ ಸಂಸದರಾಗಿರ್ತಕ್ಕಂಥ ಜಾಧವ್ ಸಾಹೇಬರಿಗೆ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಈ ಬರ್ತಕ್ಕಂಥ ಹಳ್ಳದ ಸಂಪರ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಪರಿಹಾರ ಘೋಷಣೆ ಮಾಡಬೇಕಂಥೇಳಿ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಮತ್ತು ಸರ್ಕಾರ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ಸಂಸದರು, ಶಾಸಕರು ಈಗಾಗಲೇ ಮನವಿ ಮಾಡಿದ್ದಾರೆ. ಈಗಲೇ ಹುಡದಳ್ಳಿ ಕೆರೆ ಮತ್ತು ನಾಗಾಯಿದಲೈ ಕೆರೆ ಇನ್ನಿತರ ಸಣ್ಣ ಕೆರೆಗಳು ಭಾರೀ ಮಳೆಯಿಂದ ಹಾನಿಯಾಗಿದ್ದರಿಂದ ಮತ್ತು ಒಡೆದು ಹೋಗಿವೆ. ಈಗಾಗಲೇ ರೈತರ ಜಮೀನುಗಳಲ್ಲಿ ನೀರು ಹೊಕ್ಕಿದ್ದರಿಂದ ಅಲ್ಲಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದ್ದು, ಈಗಾಗಲೇ ಚಿಂಚೋಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಜಿ ಅವರು ಅಧಿಕಾರಿಗಳಿಗೆ, ತಹಸೀಲ್ದಾರರಿಗೆ, PSI ಅವರಿಗೆ ಮಾಹಿತಿ ಕೊಟ್ಟಿದ್ದು, ಸಣ್ಣ ಕೆರೆ ನೀರಾವರಿ ಅಧಿಕಾರಿಗೂ ಮಾಹಿತಿ ಕೊಟ್ಟಿದ್ದು, ಅವರು ಈಗಾಗಲೇ ಒಂದು ಬರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ನೇರವಾಗಿ ಸವಲತ್ತುಗಳನ್ನು ಸಿಗತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಈಗಾಗಲೇ ನಮ್ಮ ಸೇಡಂ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ಜಿ ಅವರು ಕೂಡ ಚಿಂಚೋಳಿ ತಹಸೀಲ್ದಾರ್ಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ ಮತ್ತು ಸೇಡಂ ತಹಸೀಲ್ದಾರ್ಗೆ ತಿಳಿಸಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಮುಲ್ಲಾಮರಿಗೆ ಹೊಂದಿಕೊಂಡಿರ್ತಕ್ಕಂಥ ಹಳ್ಳಿಗಳಿಗೆ ಕೂಡ ಏನು ಹಾನಿಯಾಗಿದೆ ಸಂಪೂರ್ಣವಾಗಿ ವರದಿಯನ್ನು ನಮಗೂ ಮತ್ತು ಸರ್ಕಾರಕ್ಕೂ ಕೊಡಬೇಕಂತ ಮಾಹಿತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿದ್ದಾರೆ.